ಮೊದಲನೇದಾಗಿ ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ತಂಡ ಗೌಳಿ ಆದಷ್ಟು ಬೇಗ ಅಂದರೆ ಇನ್ನು ಕೇವಲ 2-3 ದಿನದಲ್ಲಿ ನಿಮ್ಮ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ತಂಡಕ್ಕೆ ಬೇಕು, ಅದೊಂದು ಸದಾ ಕೇಳ್ಕೊಳ್ತೀವಿ. ಪ್ರತಿಯೊಬ್ಬ ಆಡಿಯನ್ಸೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಪ್ರೈವಸಿ ಪೈರಸಿ ಗಿರಸಿ ಮಾಡಿದೆ, ದಯವಿಟ್ಟು ಅಚ್ಚುಕಟ್ಟಾಗಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ, ಅದಕ್ಕೆ ನಮ್ಮ ರಘು ಸಿಂಗಂ ಸರ್ ಸಂಪೂರ್ಣವಾಗಿ ಸಾಥ್ ನೀಡಿದ್ದಾರೆ. ಇದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹಾಗೂ ನಮ್ಮ ಹೀರೋ ಸರ್ಗೆ ಎಲ್ರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತೀನಿ. ಸೊ ಇದು ಇವಾಗ ನಿಮಗೆ ಬಿಟ್ಟಿದ್ದು, ಇವಾಗ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ಎತ್ತಾಡಿಸ್ತೀರಾ. ಇದಕ್ಕೆ ಈ ನಮ್ಮ ಸಿನಿಮಾದಲ್ಲಿ 3 ಸಾಂಗು ಒಂದು ಬಿಟ್ ಸಾಂಗ್ ಇದೆ. ಇದನ್ನ ಒಂದು ಮೊದಲನೇ ಸಾಂಗ್ ನೀವು ಇವಾಗ ಮಗಳೇ ಹೆಗಲ ವಿಮಾನ ಏನ್ ಕೇಳಿದ್ರಿ, ಅದನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕರು ಶ್ರೀ ವಿಜಯ್ ಪ್ರಕಾಶ್ ರವರು ಹಾಗೂ ಶ್ರುತಿ ಪ್ರಹ್ಲಾದ್ ರವರು ಹಾಡಿದ್ದಾರೆ. ಹಾಗೆ ಬೊಗಸೆಯಲ್ಲಿ ಅನ್ನೋ ಒಂದು ಡುಯೆಟ್ ಸಾಂಗ್ ನಿನ್ನೆ ಏನ್ ರಿಲೀಸ್ ಆಗಿದೆ, ಅದನ್ನ ಶ್ರೀ ಟಿಪ್ಪು ಅವರು ಹಾಗೂ ಇಂದು ನಾಗರಾಜ್ ರವರು ಹಾಡಿದ್ದಾರೆ. ಇನ್ನೊಂದು ಮಹಾರಕ್ಕಸ ಅನ್ನೋ ಒಂದು ಸಾಂಗ್ ಏನ್ ಕೇಳಿದ್ರಿ ನೀವು, ಅದನ್ನ ಶಶಾಂಕ್ ಶೇಷಗಿರಿ, ಅನಿರುದ್ಧ ಶಾಸ್ತ್ರಿ ಹಾಗೂ ಮಧ್ವೇಶ್ ಭಾರದ್ವಾಜ್ 3 ಜನ ಹಾಡಿದ್ದಾರೆ. ಎಸ್, ಹಾಗೆ ಒಂದು ಬಿಟ್ ಸಾಂಗ್ನ ಅದು ನೀವು ಸಿನಿಮಾದಲ್ಲಿ ನೋಡ್ತೀರಾ, ಅದನ್ನ ಯಾರು ಹಾಡಿದ್ದಾರೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇದಕ್ಕಿಂತ ಮುಂಚೆ ಅಂದ್ರೆ ನಾವು ಯಾವಾಗ್ಲೇ ಸಿಕ್ಕಿದ್ರು ಅವಾಗ ಪ್ರೊಡ್ಯೂಸರ್ ಹಂಟಿಂಗ್ ಅಲ್ಲಿ ಇದ್ವಿ. ಬಹಳ ಒಂದು ಕಷ್ಟದ ಪರಿಸ್ಥಿತಿ ಅದು, ಯಾರಿಗೂ ಒಂದು ಹೇಳ್ಕೊಳಕ್ ಆಗ್ದಿರೋಂತದಂದ್ರೆ ಒಂದ್ ಎಲ್ಲೇ ಕೂತ್ಕೊಂಡ್ರು ಅಣ್ಣ ಅದು ಹಂಗಾದಾಗ ನಿಜವಾಗ್ಲೂ ಆ ಟೈಮಲ್ಲಿ ಒಂದು 4-5 ವರ್ಷನೇ ಓಡಾಟದಲ್ಲಿ ಒಂದು ಚಿಕ್ಕ ಮೊದಲನೇ ಗೆಲುವು ಅಂತಂದ್ರೆ ಪ್ರೊಡ್ಯೂಸರ್ ಸರ್ ಶ್ರೀ ರಘು ಸಿಂಗಂ ಸರ್ ಒಪ್ಕೊಂಡಿದ್ದು. ಸೊ ಅಲ್ಲಿಂದ ಕಿಟ್ಟಿ ಸರ್ ಯಾವಾಗ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಮ್ಗೆ ಇನ್ನೂ ಒಂದು ಹುಮ್ಮಸ್ ಸಿಗುತ್ತೆ. ಅದರಲ್ಲಿ ಜೊತೆಗೆ ಹೇಗೆ ಅಂದ್ರೆ ಸಿಚುಯೇಷನ್ ಹೇಳ್ತಿದ್ದ ಹಾಗೇನೆ ಕನೆಕ್ಟ್ ಆಗ್ತಾ ಹೋಯ್ತು ಒಂದೊಂದು ಸಿಚುಯೇಷನ್. ಇಮಿಡಿಯೇಟ್ ಆಗಿ ನಾವು ಆಫೀಸ್ ಅಲ್ಲೇನೆ 2 ಟ್ಯೂನ್ ಅಂದ್ರೆ ನಮ್ಮ ಮಹಾರಕಸ ವಿ ಎಲ್ ಆಶ್ರಿತ್ ಅವರು ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಲಿರಿಕ್ಸ್ ಬರೆದಾಗ ಅದನ್ನ ಹೇಗೆ ಅಂತಂದ್ರೆ ಆನ್ ಸ್ಪಾಟ್ ಅಲ್ಲೇನೆ ಅದ್ ಹಂಗೇನೆ ಲಿರಿಕ್ಸ್ ಜೊತೆಗೇನೆ ಕಂಪೋಸಿಷನ್ ನಡೆದೋಯ್ತು. ಅಲ್ಲಿನ ರಘು ಸರ್ ಇದ್ರು, ಅವರು ಇಷ್ಟಪಟ್ರೆ ಚೆನ್ನಾಗಿದೆ ಇದನ್ನ ರೆಕಾರ್ಡ್ ಮಾಡ್ಬಿಡಿ ಅಂತಂದ್ರು. ಇಮಿಡಿಯೇಟ್ ಆಗಿ ಸ್ಟುಡಿಯೋಗೆ ಹೋಗಿ ಆತರ ರೆಕಾರ್ಡ್ ಆದಂತಹ ಕಂಪೋಸಿಷನ್ ಗಳನ್ನ ಇದು. ಸೊ ಇಡೀ ಸಾಂಗ್ಸ್ ಗಳು 3 ಸಾಂಗ್ನು ಅಷ್ಟೇನೆ ಆನ್ ದ ಸ್ಪಾಟ್ ಅಲ್ಲಲ್ಲೇ ಆದಂಥದ್ದು. ಹಾಗೆ ರೀರೆಕಾರ್ಡಿಂಗ್ ಬಂತು ಅಂದಾಗ ಇದು ಆಕ್ಚುಲಿ ನಾನು ಸಿನಿಮಾ ಫೈಟ್ ಸೀನ್ಸ್ ನಡಿಬೇಕಾದ್ರೆ ಒಂದು ಸುಮಾರು 8 ದಿನದ ಸಮಯದಲ್ಲಿ ನಡೀತಿದ್ದಂತ ಫೈಟಿಂಗ್ ನಾನು 3-4 ದಿನ ಹೋಗಿದ್ದೆ ನನ್ನ ಸೆಟ್ಗೆ. ಅಲ್ಲಿ ಕಿಟ್ಟಿ ಸರ್ ಅವರ ಒಂದು ಆಟಿಟ್ಯೂಡ್ ನನಗೆ ಬಹಳನೇ ಹುರುಪು ತಂದುಕೊಡ್ತು. ನನಗದು ನನಗೆ ರೀರೆಕಾರ್ಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಕ್ಕೆ ಮೊದಲನೇದಾಗಿ ಟೀಸರ್ಗಾಗ್ಲಿ ಅದು ಬರ್ಡೇ ಟೀಸರ್ ಅಂತ ಒಂದ್ಬಿಟ್ಟಿದ್ವಿ. ಅಲ್ಲೇನೆ ಒಂದು ಎಲ್ಲರಿಗೂ ನನ್ನ ಮೇಲೆ ಒಂದು ನಂಬಿಕೆ ಬಂದಿತ್ತು, ಓಕೆ ಇವನೇನೋ ಮಾಡ್ತಾನೆ ಅನ್ನೋದಕ್ಕೆ. ಅಲ್ಲಿಂದ ಸಂಪೂರ್ಣವಾಗಿ ನಾವು ಏನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಸಾಥ್ ಕೊಟ್ರು. ಇವಾಗ ಒಂದು 10 ಜನ ಕೋರಸ್ ಬೇಕು ಅಂತಂದ್ರು 10 ಜನ ತಗೊಳ್ರಿ, ಒಂದು ಈ ಇನ್ಸ್ಟ್ರೂಮೆಂಟ್ಸ್ ಹಾಕೋಣ ಅಂದ್ರು ನೋವೆ ತಗೊಳ್ಳಿ. ಅದಕ್ಕೆ ಕಿಟ್ಟಿ ಸರ್ ಕೆಲವು ಇನ್ಪುಟ್ಸ್ ಗಳು ಸಿಗೋದು ಅಂದ್ರೆ ಅವರ ಹಳೆ ಸಿನಿಮಾಗಳು ನೋಡ್ತಿದ್ದಾಗ ಅದರಲ್ಲಿ ಇದ್ದಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೆ ಒಂದು ನನಗೆ ತುಂಬಾ ಇಷ್ಟ ಆಗುವಂತದ್ದು ಅಂತಂದ್ರೆ ಕೆಲವು ಇದು ನನಗೆ ಸುಮಾರು ಸಿನಿಮಾಗಳಲ್ಲಿ ಅದರಲ್ಲಿ ಸಂಜು ಬೆಟ್ಸ್ಗೀತ ಅಥವಾ ಟೋನಿ ತಗೊಂಡ್ರು ಅಲ್ಲಿ ಒಂದು ವಿಭಿನ್ನವಾಗಿರೋ ಶೈಲಿ ಇತ್ತು. ಸಂಪೂರ್ಣವಾಗಿ ಇದನ್ನ ಅದನ್ನ ಹೊರತುಪಡಿಸಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಬೇಕು, ನೀ ಏನಾದ್ರೂ ಮಾಡು ಇದನ್ನ, ಇಲ್ಲ ಅಂತಂದ್ರೆ ಇದು ನಾರ್ಮಲ್ ಇದಾಗೋಗುತ್ತೆ, ರೀ ರೆಕಾರ್ಡಿಂಗ್ ಆಗುತ್ತೆ ಅಂತ ಕಿಟ್ಟಿ ಸರ್ ಹೇಳೋರು. ಏನಾದ್ರೂ ಬೇಕು, ಏನಾದ್ರೂ ವಿಶೇಷವಾಗಬೇಕು ಅಂತ ಹೇಳಿದಾಗ ಏನೋ ಒಂದು ಆ ಹುರುಪು ನನಗೆ ಅವತ್ತು ಫೈಟಿಂಗ್ ಸೀಕ್ವೆನ್ಸ್ ನೋಡಬೇಕಾದ್ರೆ ಸಿಕ್ತು. ಯಾಕೆಂದ್ರೆ ಅಲ್ಲಿ ಇದ್ದಂತ ಕಷ್ಟಗಳು ಅದು ಅಂದ್ರೆ ಅದು ಅದು ಇವಾಗ ಆಡಿಯನ್ಸ್ ಕೆಲವು ಟೈಮಲ್ಲಿ ಅಂದ್ರೆ ಈಸಿಯಾಗಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ, ಬಟ್ ಅದು ಹಿಂದಿನ ಶ್ರಮ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಬಟ್ ನಾನು ಕಣ್ಣಿನ ಕಂಡಾಗ ಅದು ನನಗದು ಏನೋ ಒಂದು ಒಂದು ನನ್ಗೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ಸಿಕ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ. ಅಲ್ಲಿ ಒಂದು ಜೋಶ್ ತುಂಬಿದ್ದೇನೆ ಇವಾಗ ನೋಡಿರೋ ನೀವು ಆಶೀರ್ವಾದ ಮಾಡಿರುವಂತಹ ಟೀಸರ್ ಆಗಿರ್ಬಹುದು ಟ್ರೈಲರ್ ಆಗಿರ್ಬಹುದು ಅದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.